ನಟ ದರ್ಶನ್ ವಿರುದ್ಧ ಮತ್ತೆ ಸ್ಯಾಂಡಲ್ವುಡ್ ನ ನಟಿ ರಮ್ಯಾ ಗುಡುಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬ್ಲಾಕ್ ಆಪ್ಷನ್ ಇದೆ, ಅದನ್ ಬಿಟ್ಟು ಏನ್ ಮಾಡಿದ್ದಾರೆ, ಯಾವ ಸಮಾಜದಲ್ಲಿ ನಾವಿದ್ದೀವಿ ಅಂತ ರಮ್ಯಾ ಗುಡುಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬ್ಲಾಕ್ ಆಪ್ಷನ್ ಇದೆ, ನಮ್ಗೆ ಇಷ್ಟ ಇಲ್ಲದವರು, ಟ್ರೋಲ್ ಮಾಡೋರು, ಕೆಟ್ಟ ಕಮೆಂಟ್ ನಿಂದ ಕಿರುಕುಳ ಕೊಡೋರು ಇರ್ತಾರೆ, ನನ್ನನ್ನು ಸೇರಿ ಹಲವರನ್ನ ಟ್ರೋಲ್ ಮಾಡೋ ಜನ ಇದ್ದಾರೆ, ಕೆಟ್ಟ ಕೆಟ್ಟ ಮೆಸೇಜ್ ಗಳನ್ನ ಕಳಿಸಿದ್ರೆ ಕೊಲ್ಲೋ ಶೋಚನೀಯ ಸಮಾಜ ಇದು. ಆ ಶೋಚನೀಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಟ್ರೋಲ್ ಮೂಲಕ ನಮ್ಮ ಜೀವನ ಹಾಳ್ ಮಾಡ್ತಿದ್ದಾರೆ. ಹಾಳ್ ಮಾಡೋರ್ಗೆ ಪೊಲೀಸರು ಎಚ್ಚರಿಸ್ಬೇಕು, ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು, ಪೊಲೀಸರಿಂದ ಎಚ್ಚರಿಸಬಹುದಿತ್ತು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ರಮ್ಯಾ ಹ್ಯಾಶ್ ಟ್ಯಾಗ್ ಗಳನ್ನು ಹಾಕಿದ್ದಾರೆ, ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ, ಹ್ಯಾಶ್ಟ್ಯಾಗ್ ದರ್ಶನ್, ಹ್ಯಾಶ್ಟ್ಯಾಗ್ ಪ್ರಜ್ವಲ್ ರೇವಣ್ಣ, ಹ್ಯಾಶ್ಟ್ಯಾಗ್ BS ಯಡಿಯೂರಪ್ಪ, ಹೀಗೆ ಎಲ್ಲರ ಹೆಸರುಗಳನ್ನು ಹಾಕಿ ಅವರು ಹ್ಯಾಶ್ಟ್ಯಾಗ್ಗಳನ್ನು ಹಾಕಿದ್ದಾರೆ. ಲಾಸ್ಟ್ನಲ್ಲಿ ಅಂದರೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೃತ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿ ದರ್ಶನ್ ಎಂದಿದ್ದಾರೆ ರಮ್ಯಾ. ಯಾರು ಯಾರನ್ನೂ ಹೊಡೆಯಲು ಕೊಲ್ಲಲು ಹಾಕಿಲ್ಲ, ನ್ಯಾಯ ಸಿಗಲಿ ಬಿಡಲಿ, ಒಂದು ಕಂಪ್ಲೇಂಟ್ ಕೊಡಿ ಸಾಕು, ಪೊಲೀಸರು ತಮ್ಮ ಕೈಲಾದಷ್ಟು ಕೆಲಸ ಮಾಡುತ್ತಿದ್ದಾರೆ, ಅವರು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿಯೋದಿಲ್ಲ, ಕಾನೂನಲ್ಲಿ ಜನರ ನಂಬಿಕೆಯನ್ನ ಮರುಸ್ಥಾಪಿಸೋದಿಲ್ಲ. ಹೀಗಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ, ಆ ಪೋಸ್ಟನ್ನ ಸ್ಟೋರಿಯ ಮೂಲಕ ಶೇರ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ. ಇಷ್ಟು ದಿನಗಳ ಕಾಲ ರಮ್ಯಾ ಕೂಡ ಅಷ್ಟು ಆಕ್ಟಿವ್ ಆಗಿರಲಿಲ್ಲ, ಸ್ಯಾಂಡಲ್ವುಡ್ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ಎಷ್ಟು ದಿನಗಳ ಕಾಲ ಆಕ್ಟಿವ್ ಆಗಿ ಇಟ್ಕೊಂಡಿರಲಿಲ್ಲ. ಆದರೆ ಈ ಘಟನೆ ಆ ಬೆಳಕಿಗೆ ಬಂದ ಮೇಲೆ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ರಮ್ಯಾ ಇದೊಂದು ಸ್ಟೋರಿಯನ್ನು ಹಾಕಿದ್ದಾರೆ, ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ, ದರ್ಶನ್ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸಿ ಅಂತ ಅವರು ಆಗ್ರಹಿಸಿದ್ದಾರೆ. ನಟ ದರ್ಶನ್ ವಿರುದ್ಧ ಮತ್ತೆ ಸ್ಯಾಂಡಲ್ವುಡ್ನ ನಟಿ ರಮ್ಯಾ ಗುಡುಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬ್ಲಾಕ್ ಆಪ್ಷನ್ ಇದೆ, ಅದನ್ನು ಬಿಟ್ಟು ಏನ್ ಮಾಡಿದ್ದಾರೆ, ಯಾವ ಸಮಾಜದಲ್ಲಿ ನಾವಿದ್ದೀವಿ ಅಂತ ರಮ್ಯಾ ಗುಡುಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬ್ಲಾಕ್ ಆಪ್ಷನ್ ಇದೆ, ನಮ್ಗೆ ಇಷ್ಟ ಇಲ್ಲದವರು, ಟ್ರೋಲ್ ಮಾಡೋರು, ಕೆಟ್ಟ ಕಮೆಂಟ್ ನಿಂದ ಕಿರುಕುಳ ಕೊಡೋರು ಇರ್ತಾರೆ, ನನ್ನನ್ನು ಸೇರಿ ಹಲವರನ್ನ ಟ್ರೋಲ್ ಮಾಡೋ ಜನ ಇದ್ದಾರೆ, ಕೆಟ್ಟ ಕೆಟ್ಟ ಮೆಸೇಜ್ ಗಳನ್ನ ಕಳಿಸಿದ್ರೆ ಕೊಲ್ಲೋ ಶೋಚನೀಯ ಸಮಾಜ ಇದು. ಆ ಶೋಚನೀಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಟ್ರೋಲ್ ಮೂಲಕ ನಮ್ಮ ಜೀವನ ಹಾಳು ಮಾಡ್ತಿದ್ದಾರೆ. ಹಾಳ್ ಮಾಡೋರ್ಗೆ ಪೊಲೀಸರು ಎಚ್ಚರಿಸ್ಬೇಕು, ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು, ಪೊಲೀಸರಿಂದ ಎಚ್ಚರಿಸಬಹುದಿತ್ತು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ರಮ್ಯಾ ಹ್ಯಾಶ್ಟ್ಯಾಗ್ ಗಳನ್ನು ಹಾಕಿದ್ದಾರೆ, ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ, ಹ್ಯಾಶ್ಟ್ಯಾಗ್ ದರ್ಶನ್, ಹ್ಯಾಶ್ಟ್ಯಾಗ್ ಪ್ರಜ್ವಲ್ ರೇವಣ್ಣ, ಹ್ಯಾಶ್ಟ್ಯಾಗ್ BS ಯಡಿಯೂರಪ್ಪ, ಹೀಗೆ ಎಲ್ಲರ ಹೆಸರುಗಳನ್ನು ಹಾಕಿ ಅವರು ಹ್ಯಾಶ್ಟ್ಯಾಗ್ಗಳನ್ನು ಹಾಕಿದ್ದಾರೆ. ಲಾಸ್ಟ್ನಲ್ಲಿ ಅಂದರೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೃತ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿ ದರ್ಶನ್ ಎಂದಿದ್ದಾರೆ ರಮ್ಯಾ. ಯಾರು ಯಾರನ್ನೂ ಹೊಡೆಯಲು ಕೊಲ್ಲಲು ಹಾಕಿಲ್ಲ, ನ್ಯಾಯ ಸಿಗಲಿ ಬಿಡಲಿ, ಒಂದು ಕಂಪ್ಲೇಂಟ್ ಕೊಡಿ ಸಾಕು, ಪೊಲೀಸರು ತಮ್ಮ ಕೈಲಾದಷ್ಟು ಕೆಲಸ ಮಾಡುತ್ತಿದ್ದಾರೆ, ಅವರು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿಯೋದಿಲ್ಲ, ಕಾನೂನಲ್ಲಿ ಜನರ ನಂಬಿಕೆಯನ್ನ ಮರುಸ್ಥಾಪಿಸೋದಿಲ್ಲ. ಹೀಗಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ, ಆ ಪೋಸ್ಟನ್ನ ಸ್ಟೋರಿಯ ಮೂಲಕ ಶೇರ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ. ಇಷ್ಟು ದಿನಗಳ ಕಾಲ ರಮ್ಯಾ ಕೂಡ ಅಷ್ಟು ಆಕ್ಟಿವ್ ಆಗಿರಲಿಲ್ಲ, ಸ್ಯಾಂಡಲ್ವುಡ್ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ಎಷ್ಟು ದಿನಗಳ ಕಾಲ ಆಕ್ಟಿವ್ ಆಗಿ ಇಟ್ಕೊಂಡಿರಲಿಲ್ಲ. ಆದರೆ ಈ ಘಟನೆ ಆ ಬೆಳಕಿಗೆ ಬಂದ ಮೇಲೆ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ರಮ್ಯಾ ಇದೊಂದು ಸ್ಟೋರಿಯನ್ನು ಹಾಕಿದ್ದಾರೆ, ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ, ದರ್ಶನ್ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸಿ ಅಂತ ಅವರು ಆಗ್ರಹಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.